ಆಗಿದ್ದಾನೆ ಅನ್ನೋ ಖುಷಿಲಿ ಎಂಟಿ ಅವನ್ನ ಜೈಲಿನಿಂದ ಕರ್ಕೊಂಡ್ಬರಬೇಕು ಅಂತ ಯೋಚನೆ ಮಾಡಿಕೊಂಡು ಮೆಟ್ಲ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಹೇನ್ರಿ ಸರೋಜಮ್ಮನವರೇ, ಮೆಟ್ಲ ಮೇಲೆ ಒಬ್ಬರೇ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಗಂಡ ನೆನಪಿಗೆ ಬಂದ? ಹಂಗೇನಿಲ್ಲ, ಶಂಕ್ರಗೌಡ್ರು 7 ವರ್ಷ ಇದರಲ್ಲಿ ಇದ್ರಲ್ಲ, ಅದಕ್ಕೆ ಜೈಲಿಂದ ಆಚೆಗೆ ಬತ್ತವರು, ಅದಕ್ಕೆ ಹೆಂಗೆ ಖುಷಿಗಿದ್ದೀನಿ. ಹೌದಾ? ಹಾಂ, ನಿಮಗೂ ಶಂಕ್ರಗೌಡ್ರಿಗೂ ಒಳ್ಳೇದಾಗಲಿ ಅಂತ ಆ ನಂಜುಂಡೇಶ್ವರನ ಕೈಲಿ ಕೇಳ್ಕೊಂತೀನಿ ಬಿಡಿ. ಅಯ್ಯೋ, ಬೆಳಗ್ಗಿಂದ ಕಾಯ್ತಾನೆ ಇದ್ದೀನಿ, ಇವ ಅಮ್ಮಂಗೆ ಏನಾಗೈತೋ ಆಚೆ ಆಡಿಗೆ ಬಿಡಕ್ಕೆ ವಾರದ ವಾರದಿಕ್ತಾರೆ. 7 ವರ್ಷ ದಿನ ಕಷ್ಟಪಟ್ಟು ಕಳಿಸ್ಕೊಟ್ಟಾಳ್ರೋ ನನಗೇನ ಕಮ್ಮಿ ಆಗಿರೋದು? ನಾನು ಮಳ್ರ ಮಾಡಿ ಒಳಗಡೆ ಹೋಗಿ ಕಣ ಬಂದಿರೋದು ನೋಡು, ನನ್ನ ಮೀಸೆನ ಕೊಡೋ, ನನಗೂ ಬಿಲ್ಡಪ್ಪ. ಅಯ್ಯೋ ಜೋರ, ಕೊನೆಗೂ ದಯ ತೋರಿಸ್ತಲ್ಲಪ್ಪ, 7 ವರ್ಷ ಜೈಲಲ್ಲಿದ್ದಿ ಬಂದ್ರಲ್ಲಪ್ಪ ಇಬ್ರು ಇವತ್ತು. ಏನ್ರಿ ಇಷ್ಟೊಂದು ಸರ್ಗೋಗಿದ್ದೀರಾ? ಶಂಕರಣ್ಣ, 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 ಅಯ್ಯೋ ಶಂಕರಣ್ಣ, ನಿಮ್ಮ ಕಾಲಿಗೆ ಬೀಳ್ತೀನಿ ಕಣ್ಣ. ಅಯ್ಯೋ ಯಾಕೋ ತಿಮ್ಮ, ನೀನ ಮಗ ಇದ್ದಂಗೆ ಕಣ್ಣ, ಯಾಕೋ ಕಾಲಿಗೆ ಬಿದ್ದಿದ್ದಿ, ಎದ್ದೋಳಪ್ಪ, ಎದ್ದೋಳಕಂದ. ಹಂಗಲ್ಲ ಕಣ್ ಶಂಕರಣ್ಣ, ನೀವೆಂಗೋ ಜೈಲಿಂದ ಆಚೆ ಬಂದ್ಬಿಟ್ರಿ, ನನ್ನ ಗತಿ ಏನು? ನೀವೇ ಕಾಪಾಡಬೇಕು, ನೀವೇ ಕಾಪಾಡಬೇಕು. ನಾನು ಮಾಡಿದ ತಪ್ಪಿಗೆ ದೇವರು ನನಗೆ ಒಳ್ಳೆ ಶಿಕ್ಷೆನೇ ಕೊಟ್ಟ. ಇನ್ಮೇಲಾದರೂ ಬೇರೆಯವ್ರಿಗೆ ಕಾಟ ಕೊಡೋದು ಬಿಟ್ಟು ನೆಮ್ಮದಿ ಆಗಿ ಎಲ್ಲರೂ ಒಂದೇ ಅಂತ ಅಂದ್ಕೊಂಡು ಎಲ್ಲರೂ ಒಟ್ಟಿಗೆ ದುಡ್ದು ಒಟ್ಟಿಗೆ ಅನ್ನ ತಿನ್ನೋಣ, ಇದೇ ನಮ್ಮ ಜೀವನದ ಗುರಿ. ಹೇಳ್ದಂಗೆ ಮಾಡೋಣ ಕಣ್ರಿ, ಎಲ್ಲ ಒಟ್ಟಿಗೆ ಮಾಡೋಣ. ನಾನು ಇದೀನಲ್ಲ. ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಈ ಹಬ್ಬದ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡ.